ಸಾಕಷ್ಟು ಮಳೆ ಐತಲ್ರಿ, ಏನಾಗಿದೆ ಬಿಜಾಪುರ ಸಿಟಿ ನೋಡ್ರಿ, ಗಿಡಗಳು ಎಷ್ಟು ಚಂದ ಬಂದವ ಎಲ್ಲ ಕಡೆ, ಎಲ್ಲಾ ಕಡೆ ಅರಣ್ಯ ಬೆಳೆಸೋಕೆ ನೀವೆಲ್ಲ ಸಂಘ ಸಂಸ್ಥೆಗಳೆಲ್ಲ ಸೇರಿ ಗಿಡ ನೆಡೋ ಕೆಲಸ ಆಗ್ತದೆ ನೋಡ್ರಿ. ಕೆಬಿಜೆನಲ್ಲಿ ಏನಾಗಿದೆ, 6 ಲಕ್ಷ ಸಸಿಗೆ ಕೊಡಬೇಕಾದ 5 ಕೋಟಿ ರೂಪಾಯಿ ಹಣನ ಈ ಹೋದವರೆಗೆ ಬಿಡುಗಡೆ ಮಾಡಿಲ್ಲ. ಈಗ ಅವರು 6 ಲಕ್ಷ ಸಸಿನೇ ಉತ್ಪಾದನೆ ಮಾಡಿಲ್ಲ. ಏನು ಹೇಳ್ತೀರಿ ಡಿ ಕೆ ಶಿವಕುಮಾರ್ ಇಲಾಖೆ ಇದೆ? ನಾನು ಇವತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಕೊಂಡೋಗಿದ್ದೀನಿ, ನಮ್ಮ ಪುಸ್ತಕ ಗಿಡಗಳು ಕೊಡಬೇಕು. ಅವ್ರು ಹೇಳಿದ್ರು ಈ ಸಲ ಯಾವುದೇ ರೀತಿ ಹಣನೇ ಬಿಡ ಕೊಟ್ಟಿಲ್ಲ ಅರಣ್ಯೀಕರಣಕ್ಕೆ. ಬಿಜಾಪುರ ಜಿಲ್ಲೆ ಇಡೀ ದೇಶದಲ್ಲೇ ಅತಿ ಅರಣ್ಯ ಪ್ರದೇಶ ಕಡಿಮಂಥ ಜಿಲ್ಲೆ ಇಡೀ ದೇಶದ. ಇಲ್ಲಿ ಎಷ್ಟಿದೆ ಅಂದರೆ 2% ಇಲ್ಲ ಕರ್ನಾಟಕದಲ್ಲಿ, ಹಿಂದುಳಿದ್ದು ಇಡೀ ದೇಶನಾಗ ಹಿಂದುಳಿದ್ದು. ನಾವು ಹೇಳೋದ್ರೇನ ಸರ್ಕಾರಕ್ಕೆ ಅವಾಗಿನಿಂದ ಹೇಳ್ತಾ ಇದ್ವಿ, ಹೆಚ್ಚಿನ ಅರಣ್ಯದ ಅಭಿವೃದ್ಧಿಗಾಗಿ ಇವತ್ತು ಸಾಕಷ್ಟು ನಮ್ಮಲ್ಲಿ ಬರಡು ಭೂಮಿ ಇದೆ, ಅಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಪಾಪ ಅವರು ಸಾಕಷ್ಟು, ನಾವು ವಿಜಾಪುರ ನಗರದಾಗ ಎಷ್ಟು ಗಿಡ ಹಚ್ಚಾರಿ ಇವರು. ನಾವು ಸಿದ್ದಿಸಿರಿಂದ ಹೋದ ಸಲ 10 ಲಕ್ಷ, ಹಿಂದಿನ ಸಲ 10 ಲಕ್ಷ ಟ್ರೀ ಗಾರ್ಡ್ ಕೊಡಲಿಕ್ಕೆ ನಾವು ಕೊಟ್ಟಿವಿ. ಅಲ್ಲಿದ್ದ ನಮ್ಮ ಇವ್ರು ಕೊಟ್ಟಾರೆ, ಯಾರು ಕೈಯಲ್ಲಿ NTPC ಅವ್ರು ಕೊಟ್ಟಾರೆ, ನಾವು ಕೊಟ್ಟಿದ್ವಿ. ಇನ್ನೂ ಏನು ಬೇಕು ಸಂಘ ಸಂಸ್ಥೆಗಳು ನಾವು ತಯಾರಿದ್ದೀವಿ. ಆದರೆ ಸರ್ಕಾರ ಈ ಸಲ ಯಾವುದು, ಯಾಕಂದ್ರೆ ಗ್ಯಾರಂಟಿ ಒಳಗೆ ಇದ್ದೆ ರಾಜ್ಯನೇ ದಿವಾಳಿ ಆಗಿ ಹೋಗ್ಬಿಟ್ಟಿದೆ. ಜಲಸಂಪನ್ಮೂಲ ಇಲಾಖೆ 5 ಕೋಟಿ ರೂಪಾಯಿ ಕೊಟ್ಟಿಲ್ಲ ಸಸಿ ಮಾಡಿ, ನೀರಾವರಿಗೆ ಯೋಜನೆಗೆ ರೊಕ್ಕ ಕೊಟ್ಟಿಲ್ಲ. ಆಲ್ಮಟ್ಟಿಗೆ ಅಲ್ಲಿ ಕೇಳಿದ್ರಲ್ಲ ನಿನ್ನ ಕಾಂಟ್ರಾಕ್ಟರ್ಗಳು EMD ಅವರು ತುಂಬಿದ ರೊಕ್ಕ ಹೊಳಿ ಕೊಡಲಾಗ್ಯಾರ. ಅವರು ಹೊಸ ಟೆಂಡರ್ ಇಲ್ಲ, ಒಂದು ಟೆಂಡರ್ ಆಗ್ತಾ ಇಲ್ಲ ನೀರಾವರಿ ಒಳಗೆ. ಇವತ್ತೇನೋ ಸುದೈವ ನಾವೆಲ್ಲ ಹಳಿ ಹಣ ಇತ್ತಂತ ಇವತ್ತು ನೋಡ್ರಿ, ಇವತ್ತು 5 ಕೋಟಿ ರೂಪಾಯಿ ರೋಡ್ ಮಾಡ್ತಾ ಇದ್ದೀವಿ. ಅದೇ ಕಾವೇರಿ ಭಾಗದ ಕಾಮಗಾರಿ ಮಾಡ್ತಾ ಇದ್ದಾರೆ, ಕೃಷ್ಣಾಥ್ ಮಾಡ್ತಾ ಇಲ್ಲ. ಡಿಕೆ ಶಿವಕುಮಾರ್ ಅದೇ ಅವರು 40% ಅವ್ರಿಗೆ 50% ಆಗಿತ್ತು. ಅವ್ರದು ಡಿಕೆ ಶಿವಕುಮಾರ್ 50% ತಗೊಳಕತ್ತಾರ. ನಿನ್ನೆ ಬೆಂಗಳೂರು ಒಬ್ಬ MLA ಹೇಳ್ಯಾರಲ್ಲ ಮುನಿರಾಜು, ಸ್ಪೆಷಲ್ 1 square foot ಏನೇ ಆಗ್ಬೇಕು ಬೆಂಗಳೂರಿನಾಗ 75 ರೂಪಾಯಿ ಕೊಡಬೇಕು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ. ಯಾಕಂದ್ರೆ ಅವ್ರು ಸನ್ಮಾನ್ಯನೇ ಅನ್ಬೇಕಂತ ಹೇಳ್ಯಾರ ಹೈಕೋರ್ಟ್ನಾಗ ಹೇಳ್ಯಾರಿಲ್ರಿ ವಿಜಯೇಂದ್ರ ಹೇಳ್ಯಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು 1 square foot 75 ರೂಪಾಯಿ ತಗೊಳಕ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು 50% ಲಂಚ ಹೊಡಿತಿದ್ದಾರೆ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹಗಲು ದೊರಡೆ ಮಾಡ್ತಾ ಇದ್ದಾರೆ.